ಶ್ರೀಪರ್ಣ ದರ್ಶನ ಅಭಿಮಾನಿ ಕನ್ನಡ ಜನತೆಗೆ ವಿದ್ಯಾಶ್ರೀ ನಾಡಿನ ಸಿವ್ಯ ಮಾಡುವ ನಮಸ್ಕಾರಗಳು. ಅಯ್ಯೋ ನನಗಂತ್ರ ಮೂರು ಅದು ಸಲ ಏನು ನಮ್ದು ಪಾಸದ ಕಾಣಂಗಿಲ್ಲ ನಮ್ ಶಿವ್ಯಂದು ಏನಾಯ್ತು ರೀ ಕೇಳ ನಂಬರ್ ಬುಕ್ಕಾನ್ ಇದೆಪ್ಪ ಶಿವ್ಯ. ಯಾವನ್ ಲೇ ಆಸುಳ ಮಗ ಈ ಟೈಮೇ ಫೋನ್ ಹಚ್ಚಾನ. ಓ ನಮ್ಮ ಮೂಲಿ ಮನೆ ಬಸ್ಸ ಫೋನ್ ಹಚ್ಚ ಅಂತ ಏನು ಸಮಾಚಾರ ಕೇಳಾನು. ಹಲೋ ಹೇಳೇ ಬಸ್ಸ ಏನು ಸಮಾಚಾರ? ಲೇ ಶಿವ್ಯ ರಿಸಲ್ಟ್ ಬಿಟ್ಟರೆ ನೋಡಿ ಅಲ್ಲಿ ಇವತ್ತ. ಹೌದೇನ್ಲೆ ಇವತ್ತು ರಿಸಲ್ಟ್ ಬಿಟ್ಟಾರ ತಳ್ಳೆ ನೋಡ್ತೀನಿ ನಿಂದೇನಾತ್ಲೆ? ಮೊದಲು ನೀನು ನೋಡಲ್ಲಿ ಅಪ್ಪ ನಾ ಆಮೇಲೆ ಹೇಳ್ತೇನೆ ನಿನಗೆ. ಸರಿ ತಡಿಲಿ ನೋಡ್ತೀನಿ ಹಂಗ್ಯಾಕೆ ಮಾಡ್ತಿ ಏನಾದ್ರು ಪಾ ಹುಲಿ ರಿಸಲ್ಟ ಲೇ ಅಪ್ಪ ನನ ಒಂದು ನಾಗ ಹೋಗಿ ಯಾಕ್ಷನ್ ಹುಲಿ ನಿಂದೇನಾತ್ಲಿ? ಲೇ ಅಪ್ಪ ನಿಂದಿಗಿಂತ ನಾನಾ ಬೆಟ್ರಿ ಅಪ್ಪ ಯಾಕಂದ್ರೆ ನಾನ ಒಂತರ ಬರೀ ಮೂರ ಹೋಗ್ಯಾವಪ್ಪ. ಆಗ್ಲಿಪ್ಪ ನಿಮ್ದ ಬೆಟರ್ ಆಗ್ಲಿ ನಮ್ದು ರಾಮೇಂದ್ರ ಏನಂತ ಹೇಳ ಫೋನ್ ಹಚ್ಚಿದಿಲ್ಲ ಅವನಿಗೆ ಉಚ್ಚರಿಸಿ ಫೋನ್ ಹತ್ತಂಗಿಲ್ಲ ಇನ್ನೊಂದ್ಸರಿ ಮಾಡ್ತಾನೆ ಇರಪ್ಪ. ಅವನೇನಾರಪ್ಪ ಸಾರ್ ನಮ್ಮ ಮನೆ ಬರ್ಕಿಲ್ಲ ತಗಂತಾರಲಿ ಅಪ್ಪ. ಏ ಮಂಗಳ ನಾ ಮೂವರು ತ್ರಿಮೂರ್ತಿಗಳಿದ್ದಂಗ ನಾವಿಬ್ರು ಕೇಳಗೆ ಹೋದ್ಮೇಲ ಈ ನನ್ನ ಮಗ ಪಾಸ್ ಆಗಿರಕ ಸಾಧ್ಯನ ಇಲ್ಲ ಇರಪ್ಪ ಅವ ರಾಮ ಫೋನ್ ಹಚ್ಚಿ ಕೇಳ್ತಂತಾರೆ. ಹುಡ್ರಿಗೆ ಫೋನ್ ಮಾಡಕ್ ಗೊತ್ತ ಗೊತ್ತ ಏನು ಗೊತ್ತಾಗಲ್ ಬಿಡ ನಮ್ಮ ಬಸೆ ಯಾಕ ಫೋನ್ ಮಾಡ್ಯಾನ. ಹಲೋ ಹೇಳೇ ಬಿಷೆ ಏನು ಪಾ ರಾಮ್ಯ ಉಚ್ಚರಿಸಿಕೆ ಎಲ್ಲಿದಿ ಮಗನ ರಿಸಲ್ಟ್ ನೋಡಿದಿ? ರಿಸಲ್ಟ್ ನೀವ ನೋಡಿ ಹೇಳ್ತೀರನ್ನ ಸುಮ್ಮ ಆಯ್ತಲ್ಲಿ. ಅಲ್ಲಲ್ಲಿ ರಿಸಲ್ಟ್ ಬಗ್ಗೆ ಟೆನ್ಷನ್ ಅಲ್ಲಿ ನಿನಗೆ ದೊಡ್ಡ ಮಬ್ ಬಿಳ್ಳೋಡ್ಗ ನೀನು ಅದ್ರಾಗ ಏನಾಯ್ತಿಲ್ಲ ಅಪ್ಪ ನಿಮ್ಮ ಸಹವಾಸ ನೀವು ಪಾಸ್ ಆಗಿದ್ರೆ ನಾನು ಪಾಸ್ ಆದಂಗೆ ನೀವು ಫೇಲ್ ಆದ್ರೆ ನಾನು ಫೇಲ್ ಆದಂಗೆ ಎಲ್ಲ ನಿಮ್ಮ ಸಹವಾಸ. ಲೇ ರಾಮ್ಯ ನಾ ಒಂದ್ರೂ ಇಬ್ಬರು ಫೇಲ್ ಆಗ್ಯ ನೋಡ್ತಮ್ಮ. ಅಪ್ಪ ಸಿದ್ಧ ಬಿಡು ಈಗಾರ ಒಟ್ಟು ಖುಷಿ ಆತು. ಯಾಕಲ್ಲಿ ಏ ಮಗನ ನಾನು ಪಾಸ್ ಆಗಿದ್ರು ಪರವಾಗಿಲ್ಲ ನೀವು ಫೇಲ್ ಆಗಿರಲ್ಲ ಮನೆಗೆ ಹೇಳೋ ಸುಲಭ ಆಯ್ತು. ಏನಂತ ಹೇಳ್ತಿಲ್ಲ ಏ ಮನೆಗ ಉಚ್ಚರಾಮ್ಯ ಮೇಷ್ಟ್ರು ಬುಕ್ ತೆಗಿರೋ ಬಿಟ್ಟು ಬೇರೆ ಪ್ರಶ್ನೆ ಕೇಳ್ಯಾರ ಅದಕ್ಕೆ ನಾವು ಮೂವರು ಫೇಲ್ ಆಗ್ಯಾವಿ ಅಂತ ಮನೆಗೆ ಹೇಳ್ತಾನೆ. ಸರಿ ತಗೊಳಪ್ಪ ಹಂಗಾರ ಏನು ಮತ್ತೆ ಮನೆಗೆ ಏನು ಹೇಳೋದಂತಂದು ಮೂವರು ಕೂತ್ಕೊ ಮಾತಾಡೋಣ. ಅಲ್ಲಿ ಬಂದ ಮುಂಗಡಿ ಹತ್ರ ಬಂದ್ಬಿಡು ಆ ಶಿವಗೂ ಫೋನ್ ಮಾಡಿ ಮತ್ತೆ ಕರೆ ಕಳಿಸ್ತೇನೆ ಹೆಂಗೆ ಹೇಳ. ಅಯ್ಯ ಸರಿ ತಗೊಳ ನಾವು ಬರ್ತಾವೆ ನೀವು ಬರ್ರಿ ತಡಪ್ಪಿ ಶಿವಗ ಫೋನ್ ಮಾಡಿ ಕಡ್ದು ಬಿಡೋಣ ಬಾರಿ ನಿಮ್ಮ ಪನಿ ಒಂದು. ಲೇ ಶಿವ್ಯ ಇದು ಬಂದಾಮಗುಡಿ ಹತ್ರ ಬಂದ್ಬಿಡಪ್ಪ ಹಾಂ ಕೆರೆ ಮೇಡಿತಲ್ಲ ಅಲ್ಲಿ ಹಾಂ ಅದ ಮನೆಗೆ ಏನು ಹೇಳ್ಬೇಕಂತಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಹಾಂ ಬಂದ್ಬಿಡು ಇದು ರಾಮಾಯಣ ಬರ್ತಾನೆ ಅಂತ ಬಂದ್ಬಿಡಪ್ಪ ನಿನ್ನ ಕಡೆ. ಹಾಂ ಸರಿ ಓ ಪುಕ್ಷಡೆ ಚೆನ್ನ ನಮ್ಮ ಕಾಲ ಬಂದ್ಬಿಟ್ರ ಕಾಲ ನಮ್ಮ ಮಗ ತಿನ್ನ ಕೇಳ ತೊಂದರೆ ಅದ ನಾನು ತಿಂದ್ರೆ ತೊಂದರೆ ಅದ ತಿನ್ಸ ಆಯ್ತು. ಹೇಳಪ್ಪ ಪಿ ಯು ಸಿ ಫೇಲ್ ಆಗಿರೋ ಪಾರ್ಟಿ ತಿನ್ ಸಾರಿ ಆ ವರ್ಷ ಏನೋ ತಂದ್ಬಿಟ್ಟು ನಾವು ನೋಡ್ರಿ ಸೆಕೆಂಡ್ ಪಿ ಯು ಸಿ ಫೇಲ್ ಹಾಕೊಂತೀವಿ ಏನು ಹುಡುಗಿಡಿ ಪ್ರಪೋಸ್ ಮಾಡಿಲ್ಲ ಹೆಂಗ ಯಾವ ಖುಷಿ ಇಲ್ಲ ಅಪ್ಪ ನಾವು ನೋಡ್ರ ಮೂವರು ಬೆಸ್ಟ್ ಫ್ರೆಂಡ್ಸ್ ಅಂತ ಊರಿಗೆಲ್ಲ ಗೊತ್ತಿ ನಾವು ಮೂವರು ಫೇಲ್ ಆಗಿವಿ ಹಿಂಗ ಆದ್ರೆ ಭಾಳ ಕಷ್ಟ ಕೈ ಜೀರೋ ಸೂಡ ಕುಡಿದು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಕೊಂತ ಕುತ್ಕೊಂಡು ಬರ್ರಿ ಅಷ್ಟ. ಅಲ್ಲಲ್ಲಿ ಏ ಬಸ್ಸ ಮುಂದಿನ ಭವಿಷ್ಯ ಯೋಚನೆ ಮಾಡ್ಬೇಕಂದ್ರೆ ಜೀರೋ ಸೋಡಾ ತರಬಾರ್ದು ಬಿ ಆರ್ ತರಬೇಕು ಹಂಗಾದ್ರೆ ತಲೆ ಓಡ್ತತಿ. ಈಗ ಇಷ್ಟು ಸಾಕು ಕುಕ್ಕೊಂಡು ಇದನ್ನ ಕುಡಿಯೋ ಬರೀಪ್ಪ. ಏ ಶಿವ ನೀನು ನಮಗಿನ್ನ ಚೆನ್ನಾಗಿ ಗೊತ್ತಿದ್ದಲ್ಲ ಯಾಕಲೆ ನೀನ ಫೇಲ್ ಆಗಿಬಿಟ್ಟಿಯಲ್ಲ. ಏನು ಮಾಡೋದ್ಲಿ ಅಪ್ಪ ನಮ್ಮ ಸೆಕ್ಷನ್ ಪರಿಮಳದಿಂದ ಬಿದ್ದು ಎಕ್ಸಾಮ್ ಬಂದಿರೋದ ಗೊತ್ತಾಗಿಲ್ಲ ನನಗೆ. ಅಲ್ಲಲ್ಲಿ ಏ ಬಸ್ಸ ನೀನು ನೋಡ್ರೆ ಮೂರು ಕಳ್ಕೊಂಡು ನಿಮ್ಮ ಮನೆ ನೋಡಿದ್ರೆ ಫುಲ್ ಸ್ಟ್ರಿಕ್ ಅಂತಿದ್ದಲ್ಲ. ಅವು ಐತ ನೋಡಿರ ಕರೆಕ್ಟ್ ಎಕ್ಸಾಮ್ ಟೈಮಿಗೆ ಬರ್ತವೆ ಮನೆಯಾಗ ಮಗ ಆನ್ಲೈನ್ ಕ್ಲಾಸ್ ಕೇಳ್ತಾನೆ ತಂದು ಫೋನ್ ಕೊಡ್ಸ್ಯಾರ ಹಂಗಾಗಿ ರಾತ್ರಿ ನಾನು ಮ್ಯಾಚ್ ನೋಡ್ತಿದ್ದೆ ನಮ್ಮ ಅಪ್ಪ ಬಂದಾಗ ಆನ್ಲೈನ್ ಕ್ಲಾಸ್ ಕೇಳೋಕ್ಕೆ ನಡ್ಕ ಮಾಡ್ತಿದ್ದೆ. ಒಂದು ಕಡೆ ಪರೀಕ್ಷೆ ಇನ್ನೊಂದು ಕಡೆ ಆರ್ ಸಿ ಬಿ ಕಪ್ ಕೇಳ್ತಿತ್ತನೋ ನಿರೀಕ್ಷೆ ಇವೆರಡರ ಮಧ್ಯೆ ನನಗೆ ಆರ್ ಸಿ ಬಿ ಮ್ಯಾಚ್ ಕೇಳೋದ ಮುಖ್ಯ ಅನಿಸಿತ್ತು ಅದಕ್ಕಾಗಿ ನಾನು ಓಚನಾದ ಬಿಟ್ಬಿಟ್ಟೆ. ಈ ಕಡೆ ನಾನು ಎಕ್ಸಾಮು ಪಾಸ್ ಆಗಲಿಲ್ಲ ಈ ಕಡೆ ನಮ್ಮ ಆರ್ ಸಿ ಬಿನೂ ಕಪ್ ಗೆಲ್ಲಿಲ್ಲ ನಿಂದೇನಪ್ಪ ಶಿವ ಫೇಲ್ ಆಗೋಕ್ಕೆ ಕಾರಣ? ನನಗೆಲ್ಲ ಮೊದಲೇ ಗೊತ್ತಿತ್ತಲೇ ನಾನು ಸೆಕೆಂಡ್ ಪಿ ಯು ಸಿ ಫೇಲ್ ಹಾಕಿನಂತ ಯಾಕಂದ್ರೆ ನಾನು ಇಲ್ಲ ರಾಜಕೀಯ ಸೇರ್ಬೇಕು ಇಲ್ಲಾಂದ್ರೆ ಸಿನಿಮಾಗೆ ಸೇರ್ಬೇಕಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಅದಕ್ಕೆ ನಮ್ಮ ಮನೆ ಒತ್ತಾಯಕ್ಕೆ ನಾನು ಕಾಲೇಜ್ ಹೋಗಿದ್ಲೆ. ಯಾಕಲ್ಲಿ ಉಷಿವೆ ಗೌರ್ಮೆಂಟ್ ನೌಕರಿ ಬೇಡ ನಿನಗೆ? ಗೌರ್ಮೆಂಟ್ ಕೆಲಸ ನಮ್ಮಂಥವ್ರಿಗೆಲ್ಲಲ್ಲಿ ದುಡ್ಡು ಇದ್ದವ್ರಿಗೆ ಯಾವ ಕೆಲಸ ನೋಡಿದ್ರು ದುಡ್ಡು ಕೊಟ್ಟರೆ ನನ್ನ ಕೆಲಸ ಅನ್ನಂಗಾಗತ್ತೆ. ಈಗ ಏ ಶಿವ ಸಿನಿಮಾಕ್ಕೆ ಹೆಂಗೆ ಹೋಗಿಲ್ಲ ನಮಗೆ ಒಂದು ಸ್ವಲ್ಪ ಹೇಳಲೇ ನಾವು ಟ್ರೈ ಮಾಡ್ತೀವಿ.
ಒಂದು ಕಾಫಿ ನೋಡೋ ಚಂದರ ಫೇಮಸ್ ಆಗಬೇಕು ಇಲ್ಲಾಂದ್ರೆ ಸೋನುಗೌಡ ತರ ರೀಲ್ಸ್ ಮಾಡ್ಬೇಕು. ಹಿಂಗಾದ್ರ ಬಿಗ್ ಬಾಸ್ಗು ಕರ್ಕಂತಾರ. ಬಿಗ್ ಬಾಸ್ ನಾಗೆದ್ರ ನಾ ಸಿನಿಮಾ ಕೋದಂಗ ಒಟ್ನಾಗ ನಾ ಫೇಮಸ್ ಆಗ್ಬೇಕಲೇ ಅಷ್ಟೇ. ಆಲ್ ದಿ ಬೆಸ್ಟ್ ಅಪ್ಪ ನಿನ್ ಮುಂದಿನ ಸಿನಿಮಾ ಜೀವನಕ್ಕ. ಅದೆಲ್ಲ ಸರಿ, ಈಗ ಮನೆ ಏನ್ ಹೇಳ ರೋಡ್ ಇಷ್ಟೇ ಲೇ ಸಿಂಪಲ್. ನಮ್ಮ ಕಾಲೇಜ್ಗೆ ಮಿಸ್ ಆಗಿ ಎಸ್ ಎಲ್ ಸಿ ಪೇಪರ್ ಬಂದವ. ಎಸ್ ಎಲ್ ಸಿ ಒಳಗ ನೀಟಾಗಿ ಬರ್ದವರು ಪಾಸ್ ಆಗ್ಯಾರ, ಕಾಪಿ ಹೊಡ್ಬಾರ್ದವ್ರು ಫೇಲ್ ಆಗ್ಯಾರ ಅಂತ ಹೇಳಂಗ. ಸರಿಯಪ್ಪ, ಮನೇಲಿ ಕೇಳ್ತಾರೆ ಮುಂದೆ ಹೆಂಗೆ ಪಾಸ್ ಆಗ್ಯಾರಪ್ಪ ಅಂತಂದು. ಏನು ಹೇಳ ರೋದ್ ಅವಾಗ ಎರಡು ತಿಂಗಳಾಗಿ ಮೇಲೆ ಸಪ್ಲಿಮೆಂಟ್ರಿ ಎಂಬ ಸ್ಪೆಷಲ್ ಎಕ್ಸಾಮ್ ಮಾಡ್ತಾರಂತ, ಅದರ ಪಾಸ್ ಆಗ್ಯಾರ ಬಿಡ್ಲೆ. ಸರಿ ಬರ್ರಿಯಪ್ಪ, ಮನೆಯಾಗ ಮಂಗಳಾರತಿ ಕಾಯಕತ್ತವು, ಮಂಗಳಾರತಿ ಮಸ್ಕೊಂಡು ಇದನ್ನ ಕಾಸು ಬೇಡ ಅಂದ್ರಿ. ಸರಿ ಸರಿ, ಹಾಕ್ ಮಾಡ್ರಪ್ಪ.